ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರಿಣಿ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮಟನ್ ಸಾಂಬಾರ್. ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಬನ್ನಿ, ಈ ಮಟನ್ ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಇಲ್ಲಿ ಮೇಕೆ ಮಟನ್ನ 1 ಕೆಜಿ ಎಷ್ಟು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮೇಕೆ ಮಟನ್ನೇ ತೊಗೋಬೇಕು ಅಂತೇನಿಲ್ಲ, ಕುರಿದನ್ನು ಬೇಕಾದರೂ ತಗೋ ಮಾಡ್ಕೋಬೋದು. ಇಲ್ಲಿ ನಾನು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, 1 ಏಲಕ್ಕಿ, 1/10 ಲವಂಗ ತೊಗೊಂಡಿದ್ದೀನಿ, 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಹಾಕಿ ಚೆನ್ನಾಗಿರುತ್ತೆ, ಸಿಪ್ಪೆ ತೆಗೆದ್ರೆ ಅಷ್ಟು ಚೆನ್ನಾಗಿರಲ್ಲ. ಸಿಪ್ಪೆ ಸಮೇತನೇ ಹಾಕಿ ಮಟನ್ ಸಾಂಬಾರ್ಗೆ ಚೆನ್ನಾಗಿರುತ್ತೆ. 1/2 ಇಂಚಷ್ಟು ಶುಂಠಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಈರುಳ್ಳಿನ 1 ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಮಟನ್ ಸಾಂಬಾರ್ಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಹಾಕ್ಕೊಳ್ಳಿ, ಸಣ್ಣ ಈರುಳ್ಳಿನ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ ನೋಡಿ, ನಾನು ಸ್ವಲ್ಪನೇ ಹಾಕೋದು ಮಟನ್ ಸಾಂಬಾರಿಗೆ. 2 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ 2 ಮಿಕ್ಸ್ ಇರುವಂತಹ ಖಾರದ ಪುಡಿ ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರದ ಪುಡಿನ. 1 ಸ್ಪೂನಷ್ಟು ಅರಿಶಿನ ಪೌಡರ್ ತೊಗೊಂಡಿದ್ದೀನಿ. ಉಪ್ಪು, ಎಣ್ಣೆ 1/2 ಸ್ಪೂನ್ ತೊಗೊಂಡಿದ್ದೀನಿ. ತುಪ್ಪ 1 ಸ್ಪೂನ್ ಆದರೆ ಸಾಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. 1 ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಸ್ಟೌವ್ ಆನ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಂತರ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರುವಂತಹ ಮೇಕೆ ಮಟನ್ನ ಹಾಕೋತಾ ಇದ್ದೀನಿ. ನಂತರ ಅರಿಶಿನ, ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಕೂಡ ಮಟನ್ ಸಾಂಬಾರು ಚೆನ್ನಾಗಿರುತ್ತೆ. ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರೊಳಗೆ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು, ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ, ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು ಇದನ್ನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೋತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ರೀತಿ ರುಬ್ಕೋಬೇಕು. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಕಡಲೆ, ತೆಂಗಿನಕಾಯಿ ಮತ್ತು ಟೊಮೊಟೊ, ಗಸಗಸೆನೂ ಕೂಡ ಹಾಕಿ ಹಾಕೋತಾ ಇದ್ದೀನಿ. ಜೊತೆಗೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ ಇರುವಂಥ ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ 3 ಸ್ಪೂನಷ್ಟು. ಅದನ್ನು ಕೂಡ ನುಣ್ಣಗೆ ಈ ರೀತಿ ರುಬ್ಕೋಬೇಕು. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇವಾಗ ಮಟನಲ್ಲಿ ಸ್ವಲ್ಪ ನೀರಿನಂಶ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗಬೇಕು. ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪಿನಂಶ ಹಿಡಿಯುತ್ತೆ ಅಂತ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರಲ್ಲಿರೋ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಮಟನಲ್ಲಿರೋ ಅಂತಹ ಜಿಡ್ಡಿನಂಶ ಬಿಟ್ಕೊಂಡೈತೆ. ಇವಾಗ ಇದಕ್ಕೆ ರುಬ್ಕೊಂಡಿರೋ ಅಂಥ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಇದಕ್ಕೆ 1/3 ಲೋಟದಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದು ಸ್ವಲ್ಪ ಬಲ್ತಿರೋದ್ರಿಂದ ನಾನು 5 ವಿಸಲ್ ಕೂಗಿಸ್ಕೋತಾ ಇದ್ದೀನಿ. 5 ವಿಸಲ್ ಆಗಬೇಕು ನೋಡಿ. 5 ವಿಸಲ್ ಆದರೆ ಚೆನ್ನಾಗಿ ಬೇಯುತ್ತೆ ಮಟನು. ಇವಾಗ ಆಗಿದೆ ನೋಡಿ, 5 ವಿಸಲ್ ಆಗಿದೆ, ಮತ್ತು ತಣ್ಣಗೂ ಕೂಡ ಆಗಿದೆ, ಚೆನ್ನಾಗೂ ಕೂಡ ಮಟನ್ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ, ಗಸಗಸೆ, ಕಡಲೆ ಮತ್ತು ಖಾರದ ಪುಡಿ ಹಾಕಿ ರುಬ್ಬಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ.
ನಮಗೆಷ್ಟು ತೆಳು ಬೇಕಾದರೆ ತೆಳು ಅಥವಾ ಗಟ್ಟಿ ಬೇಕಂದರೆ ಗಟ್ಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಈ ಅದಕ್ಕೆ ಮಟನ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಇದು ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಖಾರ ಎಲ್ಲ ಬೇಯಬೇಕು. ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ನಂತರ ಕೊತ್ತಂಬರಿ ಸೊಪ್ಪು. ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.